ನಾಲ್ಕರಿಂದ ಒಂಬತ್ತನೇ ತರಗತಿಯ ಗಣಿತಕ್ಕೆ ಸಂಬಂಧಪಟ್ಟಂತೆ ಪಠ್ಯಪುಸ್ತಕನ ಒಂದ್ಸರಿ ಮನಸ್ಸಿನಲ್ಲಿ ತರೋಣ. ಎಷ್ಟೊಂದು ಅಧ್ಯಾಯಗಳಿದೆ, ಎಷ್ಟೊಂದು ಪಾಠಗಳಿದೆ, ಅವುಗಳನ್ನು ನಾವು ಈ ಒಂದು ಆರು ಥೀಮ್ಗಳಡಿಯಲ್ಲಿ ನೋಡ್ತಾ ಇದ್ದೇವೆ. ನಾವೆಲ್ಲ ಉಸ್ತುವಾರಿ ಅಧಿಕಾರಿಗಳಿದ್ದೇವೆ, ಆಗಲೇ ಮಾನ್ಯ ನಿರ್ದೇಶಕರು ಮತ್ತು ಹರಿಪ್ರಸಾದ್ ಮಾತಾಡಬೇಕಾದ್ರೆ ಕೆಲವು ಸೂಚನೆಗಳನ್ನು ಕೊಟ್ಟರು, ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಕೊಟ್ಟರು. ಮೇಡಮ್ ಕೂಡ ಹೇಳಿದರು ಗಣಿತ ಹೇಗಿರುತ್ತೆ ಅಂತ. ಹಾಗಾಗಿ ನಾವು ತರಗತಿ ವೀಕ್ಷಣೆ ಮಾಡ್ತೀವಿ, ಶಿಕ್ಷಕರಿಗೆ ಗೈಡ್ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಬಾರ್ದು ಅನ್ನೋದಕ್ಕೋಸ್ಕರ ಈ ಥೀಮ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಒಂದನೇ ಥೀಮು ಸಂಖ್ಯೆಗಳು. ನೋಡಿ, ನಾಲ್ಕನೇ ತರಗತಿಯಿಂದ ಒಂಬತ್ತನೇ ತರಗತಿಯೂ ಕೂಡ ಅದು ಹಾಗೆ ಮುಂದುವರೆದಿದೆ. ಎರಡನೇದು ಮೂಲ ಕ್ರಿಯೆಗಳು, ಅಲ್ಲಿ ನಾಲ್ಕರಿಂದ ಆರುವರೆಗೂ ಇದೆ. ನಂತರ ಮುಂದಕ್ಕೆ ಸಂಖ್ಯೆಗಳ ಅಧ್ಯಾಯದ ಒಳಗಡೆನೆ ಇನ್ಬಿಲ್ಟ್ ಆಗಿದೆ. ರೇಖಾಗಣಿತ, ದತ್ತಾಂಶ ನಿರ್ವಹಣೆ, ಕ್ಷೇತ್ರಗಣಿತ, ಬೀಜಗಣಿತ, ಇವುಗಳು ಆಯಾ ತರಗತಿಯ ಮಕ್ಕಳ ಕಲಿಕೆಗೆ ಎಷ್ಟನ್ನು ನಾವು ಫೆಸಿಲಿಟೇಟ್ ಮಾಡಬೇಕು, ಎಷ್ಟನ್ನು ಕಲಿಸಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಮ್ಮಲ್ಲಿ ಸಿಲೆಬಸ್ ಇದೆ, ಆ ರೀತಿಯಲ್ಲೇ ಕಂಟಿನ್ಯೂಯೇಷನ್ ಆಗಿದೆ. ನಮ್ಮ ಗಮನಕ್ಕಿರಲಿ. ಇನ್ನು ಕೆಲವು ಚಾಪ್ಟರ್ಗಳು ಹಣ ಅಂತ ಬರುತ್ತೆ, ಇನ್ನು ಕೆಲವು ಚಾಪ್ಟರ್ಗಳಿದೆ ದತ್ತಾಂಶ ದಶಮಾನ ಪದ್ಧತಿ ಇದೆ, ಇವೆಲ್ಲ ಬೇರೆ ಬೇರೆಯ ಥೀಮ್ಗಳು ಒಳಗಡೆ ಇನ್ಬಿಲ್ಟ್ ಆಗಿ ಆಕ್ಟಿವಿಟಿಯನ್ನು ಕೊಡುವ ಸಂದರ್ಭದಲ್ಲಿ ಸೇರಿಸಿದ್ದೇವೆ, ಯಾವುದನ್ನು ಬಿಟ್ಟಿಲ್ಲ ನಿಮ್ಮ ಗಮನಕ್ಕೆ. ನೆಕ್ಸ್ಟ್ ಮುಂದಿನ ಸ್ಲೈಡ್ ನೋಡಿ. ಆಮೇಲೆ ಕೊನೆಯ ಕಾಲಮನ್ನು ನಾವು ಗಮನಿಸ್ತಾ ಇದ್ದೇವೆ, 12, 13, 11, 14, 20, 22, ಇದೆಲ್ಲ ಎಲ್ ಓಸ್, ಲರ್ನಿಂಗ್ ಔಟ್ಕಮ್ಸ್, ಕಲಿಕಾ ಫಲಗಳು. ಒಂದೊಂದು ತರಗತಿಗೆ ಅಷ್ಟೇ ಇರೋದು, ಬಹಳ ಕಡಿಮೆ. ನಾಲ್ಕನೇ ತರಗತಿಗೆ ಕೇವಲ 12 ಇದೆ, ಸ್ವಲ್ಪ ಕಡಿಮೆ ಮಾಡ್ಬೋದು ಲೈಟನ್ನು. ನೋಡಿ, ಮುಂದಿನ ಸ್ಲೈಡ್ಗೆ ಹೋಗ್ತೇನೆ. ಇದನ್ನು ಆಲ್ರೆಡಿ ನಮಗೆ ಗೀತಾ ಮೇಡಮ್ ಬೆಳಗ್ಗೆನೇ ಇದನ್ನು ವಿವರಿಸಿ ಹೇಳಿದ್ದಾರೆ. ಹಿಂದಿನ ತರಗತಿಯ ಕಲಿಕಾ ಫಲಗಳನ್ನೇ ತೆಗೆದುಕೊಂಡೇನೆ ನಾವು ಮುಂದಿನ ತರಗತಿಗಳಿಗೆ ಕಲಿಸುವಂಥ ಸಂದರ್ಭದಲ್ಲಿ. ಫಾರ್ ಎಕ್ಸಾಂಪಲ್, ನಾನು 4ನೇ ತರಗತಿ, 2ನೇ ತರಗತಿಯ ಮುಖ್ಯ ಕಲಿಕಾ ಫಲಗಳು ಯಾವುದಿದೆಯೋ, ಹಾಗೆಯೇ 3ನೇ ತರಗತಿಯ ಮುಖ್ಯ ಕಲಿಕಾ ಫಲ ಯಾವುದಿದೆಯೋ ಅದನ್ನು ಕನ್ಸಿಡರ್ ಮಾಡಿದೆ, ಗಣಿತದಲ್ಲೂ ಕೂಡ ಮಾಡಿದೆ. ಹಂಗಾಗಿ 4ನೇ ತರಗತಿದ್ ಬಿಟ್ಟಿಲ್ಲ. ಅದರಲ್ಲೂ ಬಹುಮುಖ್ಯವಾಗಿರ್ತಕ್ಕಂಥದ್ದು ಮುಂದಿನ ತರಗತಿಗೆ ರೆಡಿ ಮಾಡಬೇಕಾಗಿದ್ದಂಥದ್ದು ಸ್ಪೈರಲ್ ಅಪ್ರೋಚ್ ಆಗಿರ್ತಕ್ಕಂಥದ್ದನ್ನು ಪರಿಗಣಿಸಿ ತೆಗೆದುಕೊಂಡಿದ್ದೇವೆ. ನೆಕ್ಸ್ಟು ಗಣಿತ ಕಲಿಕಾ ಹಾಳೆಯ ವಿಶೇಷತೆ ಇದೆ. ಎಲ್ಲ ಕಲಿಕಾ ಹಾಳೆಗಳಲ್ಲೂ ವಿಶೇಷತೆಗಳಿದೆ. ಗಣಿತದ ಏನು ಸ್ಪೆಷಾಲಿಟಿ ಸರ್ ಅಂತ ನಾವು ನೋಡೋದಾದರೆ, 1, ಆಕ್ಟಿವಿಟೀಸ್ ಎಲ್ಲ ತುಂಬ ಸಿಂಪಲ್ ಆಗಿದೆ. ಮಗು ಕೈ ಕೊಟ್ಟರೆ ಮಗುನೇ ಮಾಡ್ಕೊಳ್ತಾ ಹೋಗುತ್ತೆ. ಹೆಂಗೆ ಸಾಧ್ಯ ಸರ್ ಅಂದರೆ, ಸೂಚನೆಗಳು ಆಗಿದೆ, ಸರಳವಾಗಿ ಸೂಚನೆ ಕೊಟ್ಟಿದೆ, ಮಗುವಿನ ಭಾಷೆಯಲ್ಲಿ ಸೂಚನೆ ಕೊಟ್ಟಿದೆ. ತುಂಬ ಪದಗಳನ್ನು, ಕಷ್ಟವಾದಂತಹ ಪದಗಳನ್ನು ಯಾವುದೂ ಬಳಸಿಲ್ಲ ಸೂಚನೆಗಳಲ್ಲಿ. ಕೆಲವು ಕಡೆ ಮಗುನೇ ಮಾಡಬೇಕು ಅನ್ನೋದಾದರೆ ಹೆಂಗೆ ಗೊತ್ತಾಗುತ್ತೆ ಸರ್? ಗ್ರಾಮೀಣ ಪ್ರದೇಶದ ಮಕ್ಕಳು, ನಮ್ಮ ಮಕ್ಕಳು 2 ವರ್ಷ ಕಲಿಕಾ ಅಂತರ ಆಗಿದೆ, 23 ತಿಂಗಳು ಕಲ್ತಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಿದ್ವಿ? ಕೆಲವು ಮಾದರಿಯಾಗಿ ಉದಾಹರಣೆಗಳನ್ನು ಪ್ರಾರಂಭದಲ್ಲೇ ಟಾಪಲ್ಲಿ ಕೊಟ್ಟಿದ್ದೀವಿ, ಮಾದರಿ ಉದಾಹರಣೆ ಅಂತ ಕೊಟ್ಟಿದ್ದೇವೆ. ಮಗುಗೆ ಸಿಂಪಲ್ಲಾಗಿ ಗ್ರೇಡೆಡ್ ಅಪ್ರೋಚಲ್ಲಿದೆ. ಮುಂದೆ ಚಿತ್ರಗಳನ್ನು ಕೊಡಲಾಗಿದೆ, ದೈನಂದಿನ ಉದಾಹರಣೆಗಳನ್ನೇ ಕೊಟ್ಟಿದ್ದೇವೆ, ಸರಳದಿಂದ ಕಠಿಣದೆಡೆಗೆ ಸಾಗಿದೆ. ಅಂದರೆ ಗ್ರೇಡೆಡ್ ಅಪ್ರೋಚಲ್ಲಿದೆ. ಸಣ್ಣದಾಗಿ ಅದನ್ನು ಉದಾಹರಣೆ ನೋಡೋದಾದರೆ, ನೋಡಿ, ಚಿತ್ರಗಳನ್ನು ಹೀಗೆ ಕೊಟ್ಟಿದ್ದೀವಿ. 4ನೇ ತರಗತಿಗೆ ಬಿಲ್ಡಿಂಗ್ ಬ್ಲಾಕ್ಸ್ ಇದೆ, ಕೌಂಟ್ ಮಾಡುತ್ತೆ ಮಗು, ಎಣಿಸುತ್ತೆ ಎಷ್ಟು ಬ್ಲಾಕ್ಸ್ ಇದೆ ಇಲ್ಲಿ, 100, 100, ಅಲ್ಲಿ 30, 100, 230. ಹಾಗೆ ಮುಂದಿನ ಕೌಂಟ್ ಮಾಡುತ್ತೆ, ಟೋಟಲ್ ಬರೀ ಸಿಂಪಲ್ ಇದು 4ನೇ ತರಗತಿಗೆ. ಮುಂದಿನ ಒಂದು ಉದಾಹರಣೆ ನೋಡೋದಾದರೆ, ಇಲ್ಲಿ ಸ್ವಲ್ಪ ಗ್ರೇಡೆಡ್ ಆಯಿತು, ನಂಬರ್ ಆಲ್ರೆಡಿ ಇದೆ. ನೆಕ್ಸ್ಟು ನೋಟ್ಗಳನ್ನು ತಂದಿದೆ, ಕಾಯಿನ್ ಇದೆ, ಕುತೂಹಲ ಇದೆ ಮಗುಗೆ, ನೋಟ್ ನೋಡಿರ್ತದೆ ಎಷ್ಟಿದೆ ಅಂತ ಕೌಂಟ್ ಮಾಡುತ್ತೆ, ಅಲ್ಲಿ ಕೆಳಗೆ ನಂಬರ್ ಬರ್ಕೊಳ್ಳುತ್ತೆ, ಟೋಟ್ಲು ಮಾಡುತ್ತೆ. ಗ್ರೇಡೆಡ್ ಅಪ್ರೋಚಲ್ಲಿ ಸಾಗಿದೆ. ಅದರ ಮುಂದಿನ ಒಂದು ಉದಾಹರಣೆ ನೋಡೋದಾದರೆ, ಇದು ನೋಡಿ, ಸೇಬು, ದ್ರಾಕ್ಷಿ, ಬಾಳೆಹಣ್ಣು, ಅದರ ಕೆಳಗಡೆ ಅದರ ಕಾಸ್ಟ್ ಬರೆದಿದೆ ಒಂದೊಂದು ಬುಟ್ಟಿದು, ಅದರದ್ದು ಟೋಟ್ಲು ಮಾಡಲಿಕ್ಕೆ ಕೊಟ್ಟಿದೆ. ನೆಕ್ಸ್ಟು ದೈನಂದಿನ ಉದಾಹರಣೆಗಳನ್ನು ಕೊಟ್ಟಿದೆ ಅಂದರೆ, ನಾವು ಕೆಲವು ಸಾರಿ ಟೆಕ್ಸ್ಟ್ ಬುಕ್ಕಲ್ಲೋ ಮತ್ತಿನ್ನೆಲ್ಲೋ ಉದಾಹರಣೆಗಳಲ್ಲಿ ಏನು ಮಾಡಿಬಿಡ್ತೀವಿ, ಮ್ಯಾಥಮೆಟಿಕ್ಸ್ ಅಂದ ತಕ್ಷಣಕ್ಕೇ ಅದನ್ನು ಅಬ್ಸ್ಟ್ರಾಕ್ಟಾಗಿ ನೋಡ್ತಾ ಯಾವುದೋ ಒಂದು ರಟ್ಟಲ್ಲಿ ಮಾಡಿರ್ತಕ್ಕಂತಹದ್ದನ್ನೇ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತಿರ್ತೀವಿ. ಎಕ್ಸಾಂಪಲ್, ಇಲ್ಲಿ ಆಯಿತ ಘನ ಇದೆ, ಅದಕ್ಕೆ ಮಗು ದೈನಂದಿನ ಜೀವನದಲ್ಲಿ ನೋಡ್ತಕ್ಕಂಥ ಇಟ್ಟಿಗೆ, ಬೆಂಕಿಪಟ್ಟಣ, ಇಂಥವುಗಳನ್ನು ಎಲ್ಲೆಲ್ಲಿ ನಾವು ಸೇರಿಸ್ಲಿಕ್ಕಾಗುತ್ತೋ ಅಂಥ ಕೆಲಸಗಳನ್ನು ಮಾಡಿದ್ದೇವೆ. ಕೆಲವು ಕಡೆ ಮೈಂಡ್ ಮ್ಯಾಪನ್ನು ಮಾಡಿದ್ದೇವೆ, ಇನ್ಸರ್ಟ್ ಮಾಡಿದ್ದೇವೆ. ಮಗುಗೆ ಒಂದು ಚಿತ್ರಣ ದೊರಿಬೇಕು, ಕಲಿಕೆ ಯಾವತ್ತೇ ಎಂದೇ ಕೂಡ ಆ ಮೈಂಡ್ ಮ್ಯಾಪ್ ತಕ್ಷಣ ಜ್ಞಾಪಕ ಬರುತ್ತೆ, ಓ ಇದು ಸುಲಭ, ಹೀಗಿದೆ, ಮಗುವೇ ಇದನ್ನು ರಚನೆ ಮಾಡಿಕೊಳ್ಳುತ್ತೆ. ಅಂಥವುಗಳಿಗೆ ಸ್ಪೇಸನ್ನು ಕೊಟ್ಟಿದ್ದೇವೆ. ಕಲಿಕಾ ಹಾಳೆಯಲ್ಲಿ ಕಲ್ಪಿಸಿರುವಂತಹ ಕಲಿಕಾ ಅವಕಾಶಗಳು ಏನೇನಿದೆ ಅಂತ ನೋಡೋದಾದರೆ, ವಿದ್ಯಾರ್ಥಿ ಸ್ವಕಲಿಕೆಯನ್ನು ಮಾಡ್ಕೊಳ್ತಾ ಹೋಗ್ಬಿಡ್ಬೋದು, ತಾನೇ ಕಲಿತಾ ಹೋಗ್ಬೋದು, ತಂದೆ ವೇಗದಲ್ಲಿ ಕಲಿತಾ ಹೋಗ್ಬೋದು. ಎರಡನೇದು ಸಹವರ್ತಿ ಕಲಿ, ನನಗೆ ಗೊತ್ತಾಗ್ತಿಲ್ಲ, ಹರಿಪ್ರಸಾದ್ ನನ್ನ ಫ್ರೆಂಡ್ ಇದ್ದಾರೆ, ಹರಿಪ್ರಸಾದ್ನ ಕೇಳ್ತೀನಿ.
ಇಲ್ಲ ಗುಂಪಿನಲ್ಲಿ ಚಟುವಟಿಕೆ ಮಾಡಲಿಕ್ಕೆ ಅಂತಹ ಉದಾಹರಣೆಗಳನ್ನ ಕೊಟ್ಟಿದ್ದೇವೆ. ಇನ್ನು ಕೆಲವು ಕಡೆ ಪೋಷಕರೊಂದಿಗೆ ಸಮುದಾಯ ಹಿರಿಯ ವಿದ್ಯಾರ್ಥಿಗಳು ನಾಲ್ಕನೇ ತರಗತಿ ವಿದ್ಯಾರ್ಥಿ ಐದನೇ ತರಗತಿ ವಿದ್ಯಾರ್ಥಿಯನ್ನು ಕೇಳಿ ಕಲಿಯುವಂಥದ್ದು ಆ ಥರ ಕೊಟ್ಟಿದ್ದೇವೆ. ಜೊತೆಗೆ ಇದೆಲ್ಲ ಪ್ರಕ್ರಿಯೆಗಳು ಮುಗಿದ ಮೇಲೆ ಗ್ರೇಡೆಡ್ ಅಪ್ರೋಚಲ್ಲಿ ಟೀಚರ್ ಹೆಲ್ಪ್ ಬೇಕೇ ಬೇಕು ಅನ್ನೋ ಸಂದರ್ಭದಲ್ಲಿ ಆ ಕಲಿಕಾ ಹಾಳೆಯಲ್ಲೇ ಆ ಸೂಚನೆಯನ್ನು ಕೊಟ್ಟಿದೆ, ಅಗತ್ಯವಿದ್ದಲ್ಲಿ ಶಿಕ್ಷಕರನ್ನು ಕೇಳು ಅಂತಕ್ಕಂಥ ಸೂಚನೆಗಳನ್ನು ಕೂಡ ಕೊಟ್ಟಿದೆ. ಇನ್ನು ಕೆಲವು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು ನಮಗೆ ಬೇಕೆ ವಾಕ್ಯಗಳಂತ ಹೇಳ್ತೀವಿ, ಡೆಫಿನೇಷನ್ಸ್, ಅವುಗಳನ್ನು ನಾವೇ ಕೊಟ್ಟಿದ್ದೇವೆ, ಬೋಲ್ಡ್ ಮಾಡಿ ಕಲರ್ ಮಾಡಿ ಕೊಟ್ಟಿದೆ. ವಾಕ್ಯಗಳು, ಸೂತ್ರಗಳು, ಮುಖ್ಯಾಂಶಗಳು ಕೊಟ್ಟಿದೆ. ಜೊತೆಗೆ ಆಗಲೇ ಒಂದು ಪ್ರಶ್ನೆ ಬಂದಿತ್ತು ನಮ್ಮ ಎಸ್ ಪಿ ಡಿ ಮೇಡಮ್ ಮತ್ತು ಡೈರೆಕ್ಟರ್ ಮಾತಾಡಬೇಕಾದ್ರೆ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತೆ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಆ್ಯಕ್ಟಿವಿಟಿಗಳನ್ನೂ ಕೂಡ ನಾವು ಕಲಿಕಾ ಹಾಳೆಯ ಒಳಗಡೆ ಸೇರಿಸಿದ್ದೇವೆ. ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ತುಂಬ ಚೆನ್ನಾಗಿರ್ತಕ್ಕಂಥ ಎಕ್ಸಸೈಸಸ್ ಇದೆ. ಇದು ಗ್ರೇಡೆಡ್ ಅಪ್ರೋಚಲ್ಲಿ ಮಾಡ್ತಾ ಇರಬೇಕಾದ್ರೆ ಅದು ಯಾವುದೋ ಒಂದು ಎಕ್ಸಸೈಸ್ ಮಾಡಬೇಕಾಗತ್ತೆ ಮಗು, ಆ ಲಿಂಕನ್ನು ಕೂಡ ಕೊಟ್ಟಿದ್ದೇವೆ ಇಲ್ಲಿ, ಆ ಉಲ್ಲೇಖನೂ ಮಾಡಿದ್ದೇವೆ. ಜೊತೆಗೆ ಅಲ್ಲಲ್ಲಿ ಅನ್ವಯ ರೂಪದ ಪ್ರಶ್ನೆಗಳನ್ನು ಕೇಳಲಾಗಿದೆ. ಚಿಂತಿಸು, ಆಲೋಚಿಸು, ಯೋಚಿಸು, ಹೀಗೆ ಮಾಡ್ಬೋದಾ, ಆ ಥರದ ಪ್ರಶ್ನೆಗಳು ಕೂಡ ಸಾಮಾನ್ಯೀಕರಿಸು. ಮ್ಯಾಥಮೆಟಿಕ್ಸಲ್ಲಿ ಜನರಲೈಸ್ ಮಾಡಬೇಕಾಗತ್ತೆ, ಅದನ್ನು ಒಂದೊಂದೇ ನೋಡ್ತಾ ಹೋಗೋದಾದರೆ ನಾನು ಯಾರು, ಮ್ಯಾಥಮೆಟಿಕ್ಸಲ್ಲೇ ಕೇಳೋದು ನಾನು ಯಾರು. ಫಾರ್ ಎಕ್ಸಾಂಪಲ್, ಒಂದು ನನಗೆ ಐದನ್ನು ಸೇರಿಸಿದರೆ 500 ಆಗುವೆ, ನಾನು ಯಾರು? ನೋಡಿ ಎಷ್ಟು ಸಂಕಲನ, ವ್ಯವಕಲನ ಬೇರೆ ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ಪಾಸಿಬಿಲಿಟೀಸ್ ಇದೆ. ಮಗು ಮಾಡುತ್ತೆ, ಉತ್ತರ ಬರೆಯುತ್ತೆ. ಅದಕ್ಕೆ ನಾನು ದ್ವಿಶತಕ, ಸೆಂಚುರಿ, ಡಬಲ್ ಸೆಂಚುರಿ ಅಂತ ಹೇಳ್ತೀವಿ. ಹಾಗಾದರೆ ಎಷ್ಟು? ಈ ಥರದ್ದು ಸುಮಾರು ಉದಾಹರಣೆಗಳನ್ನು ಕೊಟ್ಟಿದ್ದೇವೆ. ನೆಕ್ಸ್ಟು, ಸಾಮಾನ್ಯವಾಗಿ ರೊಟೀನಾಗಿ ಏನಾಗುತ್ತೆ ಅಂತಂದರೆ ನಮ್ಮ ಎಸ್ ಪಿ ಡಿ ಮೇಡಮ್ ಅವ್ರನ್ನ ಇಲ್ಲಿ ಜ್ಞಾಪಿಸ್ಕೊಳ್ತೀನಿ ನಾನು. ಅಭ್ಯಾಸದ ಹಳೆ ಪ್ಯಾಟರ್ನೇ ಬೇರೆ ಇತ್ತು. ನಾವೀಗ 4 ಏನು 9 ತನಕ ಹಿಂದೆ ಅಭ್ಯಾಸ ಪುಸ್ತಕಗಳನ್ನು ಕೊಟ್ಟಿದ್ವಲ್ಲ, ಈ ಥರ ಎಕ್ಸಸೈಸಸ್ಸನ್ನು ಕೊಡ್ತಾ ಹೋಗ್ತಾ ಇದ್ವಿ ನಾವು. ಆಫ್ಟರ್ ನಂಬರು, ಬಿಫೋರ್ ನಂಬರು, ಮಿಡ್ಲ್ ನಂಬರ್ ಅಂತ ಹೇಳಬೇಕಾದ್ರೆ ಇದು ಕಲಿಕಾ ಹಾಳೆಯ ಸ್ವರೂಪ ಬದಲಾಗಿದೆ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಮುಂದೆ ಇನ್ನೆಲ್ಲೂ ಕೂಡ ಅಭ್ಯಾಸದ ಹಾಳೆ ಅಂತ ಪದನ್ನು ಯಾಕೆ ಬಳಸಬಾರ್ದು ಅಂದರೆ, ನೋಡಿ ಈ ಥರದ ಸುಮಾರು ಆ್ಯಕ್ಟಿವಿಟಿಗಳನ್ನು ಕೊಟ್ಟಮೇಲೆ 455 ಇದೆ, ನೆಕ್ಸ್ಟ್ ನಂಬರು 456 ಅಂತ ಮಗು ಬರೆಯುತ್ತೆ. ಈ ಥರ ಎಷ್ಟು ಲೆಕ್ಕಗಳನ್ನು ಕೊಡ್ತೀರಿ ಮಗುಗೆ? ಸುಮ್ಮನೆ ಒಂದಿಷ್ಟು ಶೀಟ್ ಕೊಟ್ಟು ಬರೆಸ್ತಾ ಇರೋದಾ? ಮಗು ಯಾವುದೋ ಒಂದು ಹಂತದಲ್ಲಿ ಜನರಲೈಸ್ ಮಾಡುತ್ತೆ. ಅದಕ್ಕೆ ಅಲ್ಲಿ ಕೇಳಿದೆ, ಮುಂದಿನ ಸಂಖ್ಯೆ ಹೇಗೆ ದೊರೆಯುತ್ತದೆ? ನಿನ್ನ ಸ್ನೇಹಿತರೊಂದಿಗೆ ಚರ್ಚಿಸುವುದು. ಒಬ್ಬ ಹುಡುಗ ಹೇಳ್ತಾನೆ ಸಿಂಪಲ್, ಹಿಂಗೆ ಮಾತಾಡ್ತಾ ಇದ್ದಾಗ ರಾಘವೇಂದ್ರ ಹೇಳ್ತಾರೆ, ನೆಕ್ಸ್ಟ್ ನಂಬರು ಸಿಂಪಲ್ ಕಣ, ಒಂದು ಕೂಡಿದರೆ ಸಾಕು ಕಣ. ನೀನು ಯಾವ ನಂಬರ್ ಹೇಳ್ತೀವಿ ಅದಕ್ಕೆ ಒಂದು ಕೂಡಿದರೆ ನೆಕ್ಸ್ಟ್ ನಂಬರ್. ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ 1 ಅಷ್ಟೇ, ಜನರಲೈಸ್ ಮಾಡಿಬಿಟ್ಟ ನೆಕ್ಸ್ಟ್ ನಂಬರ್ ಸಿಂಪಲ್ ಆಗಿ. ಈ ಥರದ್ದು ಜನರಲೈಸೇಷನ್ ಯಾಕೆ ಬರಬೇಕು? ಮುಂದೆ ಬೀಜಗಣಿತಕ್ಕೆ ಬರ್ತಾ ಇದ್ದೀನಿ, ಅಲ್ಜಿಬ್ರಾದಲ್ಲಿ ಇದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೆ. ಹಾಗೇನೆ ಇನ್ನು ಕೆಲವು ಕಡೆ ಏನು ಮಾಡ್ತೀವಿ, ನಿನ್ನ ಗೆಳತಿ ಮಾನಸಾಗೆ ಚಿಕ್ಕದು, ದೊಡ್ಡದು ಮತ್ತು ಸಮ ಚಿಹ್ನೆಗೆ ಸೂಕ್ತವಾದ ಚಿಹ್ನೆ ಹಾಕಲು ಗೊತ್ತಾಗ್ತಿಲ್ಲ, ಹೇಗೆ ಸಹಾಯ ಮಾಡುವೆ? ನೋಡಿ, ಟೀಚರ್ ರೋಲ್ ಈಗ 0. ಟೀಚರ್ ಏನು ಮಾಡ್ತಾರೆ, ಈ ಕಲಿಕಾ ಹಾಳೆಯನ್ನು ಬಳಸ್ಕೊಂಡು ಈ ಆ್ಯಕ್ಟಿವಿಟಿನ ನಿಮಗೆ ಕೊಡ್ತಾ ಇದ್ದೀನಿ ಜಂಗಿ ಅವರೇ, ನಾಳೆ ಎಲ್ಲ ಮಕ್ಕಳಿಗೂ ನೀನು ತಿಳಿಸ್ಕೊಡ್ಬೇಕು ಹೇಗೆ ಅಂತ. ಈ ಜಂಗಿ ಏನು ಮಾಡ್ತಾರೆ, ನಾಳೆ ಟೀಚರ್ ರೋಲ್ನ ಮಾಡ್ತಾರೆ ಇಲ್ಲಿ. ಯಾವಾಗ ಲೆಸ್ ದ್ಯಾನ್ ಆಗ್ತೀನಿ, ಗ್ರೇಟರ್ ದ್ಯಾನ್ ಆಗ್ತೀನಿ, ಈಕ್ವಲ್ಸ್ ಆಗ್ತೀನಿ ಅಂತ. ನೋಡಿ, ಟೀಚರ್ ವರ್ಕ್ನ ಯಾವಾಗ ನಾವು ಮಿನಿಮೈಸ್ ಮಾಡ್ತೀವೋ, ಕಡಿಮೆ ಮಾಡ್ತೀವೋ, ನಮ್ಮ ಕಲಿಕಾ ಚೇತರಿಕೆ ಕಾರ್ಯಕ್ರಮ ತುಂಬ ಚೆನ್ನಾಗಾಗುತ್ತೆ ಅಂತ. ಸರ್, ಕನ್ಸ್ಟ್ರಕ್ಟಿವಿಸಮ್ ಅಂತ ಮಾತಾಡ್ತೀವಲ್ಲ, ಕೊಲಾಬರೇಟಿವ್ ಲರ್ನಿಂಗ್ ಅಂತ ಮಾತಾಡ್ತೀವಲ್ಲ, ಇಲ್ಲಿ ಕಾಣಿಸುತ್ತೆ ನೋಡಿ. ಇಷ್ಟೇ, ಮತ್ತಿನ್ನೇನು ಇಲ್ಲ, ಹೆಚ್ಚೇನಿಲ್ಲ. ಅದ್ರ ನೀರು ಕುಡಿತೀನಿ, ನೀರು ಕುಡಿಯೋ ತನಕ. ಸರಿ, ನೀರು ಕುಡಿದ್ರಾಯ್ತಲ್ಲ. ಥ್ಯಾಂಕ್ ಯು ಹರಿ ಸರ್, ಥ್ಯಾಂಕ್ ಯು. ಈ ಥರದ ಕಲಿಕೆ ಹಾಳೆಯಲ್ಲಿ ಈ ಥರದಕ್ಕೆ ಸ್ಪೇಸನ್ನು ಹೆಚ್ಚು ಕೊಡ್ತಾ ಬಂದಿದ್ದಾವೆ. ಮುಂದೆ ನೋಡಿ, ಮಗು ಕೇವಲ ನಮ್ಮ ಜೊತೆಗಿರ್ತಕ್ಕಂಥದ್ದು ಒಂದು 8 ಆದರೆ ಈ ಮುಂದಿನ ಎಲ್ಲ ಸಮಯವನ್ನು ಕೂಡ ಪೇರೆಂಟ್ ಜೊತೆ ಕಲಿಯುತ್ತೆ. ಆ ಸಂದರ್ಭದಲ್ಲಿ ಒಂದು ಎಕ್ಸಾಂಪಲ್ ಈ ಥರದ ಲೆಕ್ಕ ಕೊಟ್ಟಿದ್ದೆ, 100, 10, 1 ಬಳಸಿ 123 ಆಗಲು ಯಾವ್ಯಾವ ನೋಟನ್ನು ಎಷ್ಟನ್ನು ಮಾಡ್ತೀಯ ಅಂತ. ಇದು ಮಗು ನಾವು ಹೇಳಿದಂಗೆ ಕ್ಲಾಸ್ ರೂಮಲ್ಲಿ ಮಾಡಿಸ್ಬೋದು, ತಂದೆಗೆ ಹೆಚ್ಚು ಗೊತ್ತು, ಇದಕ್ಕೆ ತಾಯಿಗೆ ಹೆಚ್ಚು ಗೊತ್ತು. 1 ನಾಣ್ಯನೇ ಹಾಕಿಟ್ಟಿರ್ತಾಳೆ ತಾಯಿ, 123 ನಾಣ್ಯನ, 50 ಹಾಕಿ ಹೇಳ್ತಾಳೆ, ಅಮ್ಮ ಹಂಗಲ್ಲ, ಇಲ್ಲಿ 50 ನೋಟೆ ಕೊಟ್ಟಿಲ್ಲ, ನೋಡಿ ನನ್ನ ಲೆಕ್ಕ ಹಿಂಗಿದೆ ಅಂತ ಮಗು ತಾಯಿ ಜೊತೆಗೆ ಮಾತಾಡುತ್ತೆ, ಮನೇಲಿ ಅಪ್ಪನ ಜೊತೆಗೆ ಮಾತಾಡುತ್ತೆ, ಅಣ್ಣನ ಜೊತೆಗೆ ಮಾತಾಡುತ್ತೆ, ಕಲಿಕೆ ಇನ್ನೂ ಪಕ್ವ ಆಗ್ತಾ ಹೋಗುತ್ತೆ. ಅಂಥ ಸ್ಪೇಸಸ್ನ ಇಲ್ಲಿ ಜಾಸ್ತಿ ಕೊಟ್ಟಿದ್ದೇವೆ. ರಾಘವೇಂದ್ರ ಸರು ಯಾವಾಗಲೂ ಹೇಳ್ತಿರ್ತಾರೆ, ಎನ್ ಇ ಪಿ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ, ಎಸ್ ಬಿ ಎ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಅಸೆಸ್ಮೆಂಟು, ಫೀಡ್ಬ್ಯಾಕು ಬಹಳ ಮುಖ್ಯವಾದಂಥದ್ದು. ಅದನ್ನು ಉಲ್ಲೇಖಿಸಿ ಹೇಳೋದಾದರೆ ನೋಡಿ, ಮೌಲ್ಯಮಾಪನ ಸ್ತರಗಳ ಬಗ್ಗೆ ಈಗಾಗಲೇ ಡಾಕ್ಟರ್ ಚಂದ್ರೂರು ಅವರು ಹೇಳಿದ್ದಾರೆ. ಮ್ಯಾಥಮೆಟಿಕ್ಸಲ್ಲಿ ಕೂಡ ಹೀಗೆ ಕೊಟ್ಟಿದ್ದೀವಿ, ಒಂದು ಲರ್ನಿಂಗ್ ಔಟ್ಕಮ್ ಇದೆ, ಅದನ್ನು 4 ಸ್ತರಗಳಲ್ಲಿ ಮಗುವೇ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೋಬೇಕು ನಾವೆಲ್ಲರೂ ಕೂಡ. ಟೀಚರ್ ಅಲ್ಲ ಇದು,
ಮಗುವೆ ಸೆಲ್ಫ್ ಇವ್ಯಾಲ್ಯೇಷನ್ ಮಾಡ್ಕೊಳ್ತದೆ, ತಾನೇ ಯಾವ ಹಂತದಲ್ಲಿದ್ದೀನಿ ಅಂತ ಮಾಡ್ಕೊಳ್ತದೆ. ಆ ನಂತರ ಶಿಕ್ಷಕರು ಅದನ್ನು ಪರಾಮರ್ಶೆಯನ್ನು ಮಾಡ್ತಾರೆ. ನಾಲ್ಕು ಸ್ತರಗಳಿದೆ ಇಲ್ಲಿ. ಎರಡಂಕಿ ಸಂಖ್ಯೆಗಳನ್ನು ಓದಕ್ಕೆ ಬರೋಕ್ಕೆ ಬರುತ್ತೆ ಮಗುಗೆ, ಒಂದನೇ ಸ್ತರದಲ್ಲಿದೆ. ನಾಲ್ಕನೇ ಕ್ಲಾಸಿಗೆ ನಾವು ಕೇಳ್ತಾ ಇರೋದು ಹಾಗೆ. ನಾಲ್ಕಂಕಿ ಓದೋದ್ರ ಜೊತೆಗೆ ಬರೆಯೋದ್ರ ಜೊತೆಗೆ ದೈನಂದಿನ ಸನ್ನಿವೇಶಗಳಲ್ಲಿ ಸ್ಥಾನ ಬೆಲೆಯನ್ನು ಉಪಯೋಗಿಸ್ಕೊಂಡು ಮಾಡ್ಲಿಕ್ಕೆ ಬರುತ್ತೆ. ನಾಲ್ಕನೇ ಸ್ತರಕ್ಕೆ ಬರುತ್ತೆ ಇದು. ಇದನ್ನೆಲ್ಲ ಕೂಡ ನಾವು ಇನ್ನೊಂದು ಪುಸ್ತಕ ಕೊಡ್ತೀವಿ, ಟೀಚರಿಗೆ ಟ್ರೈನಿಂಗ್ ಕೊಡ್ತೀವಲ್ಲ, ಅಲ್ಲಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿರ್ತೇವೆ. ಟೀಚರಿಗೆ ಸುಲಭ ಆಗುತ್ತೆ, ಟೀಚರ್ಸ್ ರೋಲು ಜೀರೋ ಇರುತ್ತೆ. ಮಗುವೇ ಸೆಲ್ಫ್ ಇವ್ಯಾಲ್ಯುವೇಟ್ ಮಾಡ್ಕೊಳುತ್ತೆ ಯಾವ ಸ್ಟೇಜಿನಲ್ಲಿ ನನ್ನ ಪೊಟೆನ್ಷಿಯಲ್ ಏನು ಅಂತ ನನಗಷ್ಟೇ ಗೊತ್ತು, ಬೇರೆಯವ್ರಿಗಿನ್ನ. ಹಾಗಾಗಿ ಮಗು ಯಾವ ಗ್ರೇಡ್ಗೆ ಹಾಕೋಬೇಕು ಅಂತ ಹಾಕುತ್ತೆ. ಇದರಿಂದ ಒಂದು ನಮ್ಮಲ್ಲಿ ಕಾಮನ್ ಆಗಿ ಸ್ಯಾಟ್ಸಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಎ ಪ್ಲಸ್ ಹಾಕಿದ್ದಾರೆ, ನಿಜನಾ, ಇಂಥದ್ದು ತುಂಬ ಪ್ರಶ್ನೆಗಳನ್ನು ಬೇರೆ ಬೇರೆ ಹಂತದಲ್ಲಿ ಕೇಳ್ತಾ ಇದ್ದೀವಿ. ಸೆಲ್ಫ್ ಇವ್ಯಾಲ್ಯೇಷನ್ಗೆ ಕೊಟ್ಟಾಗ ನಮ್ಗೆ ಅಕ್ಯುರೇಟ್ ಬರುತ್ತೆ. ಒಂದು ಮಗು ಯಾವುದೋ ಯಾವಾಗಲೂ ಎ ಪ್ಲಸ್ ಹಾಕೊಂತಿಂತ ಇಟ್ಕೊಳ್ಳಿ, ಆತಂಕ ಪಡೋದು ಬೇಡ. ನಾವೆಲ್ಲ ಆ ಮಗುನ ಕರೆದು ಮಾತಾಡಿದರೆ, ಸಾಕು ಯಾಕೆ ಹಾಕೊಂತ ಇದೆಯಾ, ಹರಿಪ್ರಸಾದ್ ನೋಡಿ ಎ ಪ್ಲಸ್ ಹಾಕಿದ್ರಿ, ನಾನು ಹಂಗಾಗಿ ಹರಿ ಎ ಪ್ಲಸ್ ಹಾಕ್ಕೊಂಡಿದ್ದೀನಿ ಅಂತ ನನ್ನನ್ನೇ ಮಗುವಾಗಿ ನೀವು ಭಾವಿಸಿ ಹಾಕ್ಕೊಂಡೆ ಅಂತಂದರೆ, ಆಯ್ತಪ್ಪ ವೆರಿ ಗುಡ್, ನಿನಗೂ ಹಂಗಾಗಬೇಕು ಅಂತ ಇದೆಯಾ, ನೋಡಿ ಈ ಕಲಿಕಾ ಹಾಳೆನಲ್ಲಿ ಮೇಲೆ ಇಂತಿಂಥ ಕಡೆ ಸಣ್ಣ ಸಣ್ಣ ತಪ್ಪು ಮಾಡಿದ್ಯಾ ಕಣೋ, ತಗೋ ಇವತ್ತು ತಗೊಂಡೋಗು, ತಿಳ್ಕೊಂಬ, ನಾಳೆ ಹೇಳು. ಹಂಗಾದ್ರೆ ನನಗೊಂದು ಅವಕಾಶ ಕೊಟ್ಟರೆ, ನಾನು ಇವತ್ತೆಲ್ಲ ಕಲಿತು ನಾಳೆ ಬಂದು ಟೀಚರ್ ಮುಂದೆ ನಾನು ಹೇಳಿದರೆ ನಾನು ಹರಿಪ್ರಸಾದ್ ಆಗ್ಬಿಟ್ಟೆ. ಇದನ್ನೇ ಲರ್ನಿಂಗ್, ನನಗೂ ಸ್ಪೇಸ್ ಕೊಟ್ರಿ. ಆಗ ಮುಂದಿನ ಇದ್ರ ಮುಂದಿನ ಸ್ಥಾನ ಏನಿದೆ ನೋಡಿ, ನನ್ನ ಕಲಿಕೆಯ ಬಗ್ಗೆ ಶಿಕ್ಷಕರ ಹಿಮ್ಮಾಯಿತಿ, ಒಂದೇ ಒಂದು ಲೈನ್ ಸ್ಪೇಸ್ ಕೊಟ್ಟಿದೆ ಅಷ್ಟೆ. ನನಗೆ ಟೀಚರ್ ಹೇಳ್ತಾರೆ, ಇದು ತುಂಬ ಎಕ್ಸಲೆಂಟ್, ಗುಡ್, ವೆರಿ ಗುಡ್, ಈ ಥರದ್ದು ಒಂದು ಪದ ಬರಿಬೋದು, ಇಲ್ಲ ಸ್ಟಾರ್ ಹಾಕ್ಬೋದು, ಸಿಂಗಲ್ ಸ್ಟಾರ್, ಡಬಲ್ ಸ್ಟಾರ್, ತ್ರಿಬಲ್ ಸ್ಟಾರ್, ಸಿಂಪಲ್. ಇಲ್ಲ ನಾನು ಕಲಿಕೆನಲ್ಲಿ ತುಂಬ ಹಿಂದಿರೋವಂಥ ಮಗು, ನನಗೊಂದು ಸಜೆಷನ್ ಕೊಡಬೇಕಲ್ಲ ಏನಾದ್ರೂ, ಅಲ್ಲಿ ಬರೀತಾರೆ ಸಿಂಪಲ್ಲಾಗಿ, ಒಂದು ಎರಡು ಮೂರು ಪದಗಳಲ್ಲಿ ಬರೀತಾರೆ. ಅಲ್ಲಿ ಫೀಡ್ಬ್ಯಾಕ್ ಕೊಡಲಿಕ್ಕೆ ಅವಕಾಶ ಇದೆ, ಶಿಕ್ಷಕರು ಸಹಿ ಮಾಡ್ತಾರೆ, ಡೇಟ್ ಹಾಕ್ತಾರೆ. ಇದು ನಮ್ಮ ನೆಲಕಲಿನಲ್ಲಿ ಇದೆ, ಈಗಲೂ ನೆಲಕಲಿ ಅಭ್ಯಾಸ ಪುಸ್ತಕದಲ್ಲಿ ಇದೆ. ಹಾಗಾಗಿ ಇದನ್ನು ಕೂಡ ಇಲ್ಲಿ ತಂದರೆ ನಮಗೆ ಎನ್ ಇ ಪಿಯನ್ನು, ಏನು ಎನ್ ಇ ಪಿ ಪ್ರಕಾರ ಫೀಡ್ಬ್ಯಾಕ್ ಅನ್ನೋದು, ಅದು ಜೀವಾಳ, ಸಿ ಸಿನ ಜೀವಾಳ ಫೀಡ್ಬ್ಯಾಕು, ನಾವು ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಜೀವಾಳ ಅಂತಿದ್ದೀವಲ್ಲ, ಅದಕ್ಕೆಲ್ಲ ಇದು ಬೇಸ್ ಆಗುತ್ತೆ. ಹಾಗಾಗಿ ಕೊಟ್ಟಿದ್ದೀವಿ, ಟೀಚರ್ಸ್ಗೆ ಪ್ರೆಷರ್ ಮಾಡಬೇಡಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದು ಸೆಲ್ಫ್ ಇವ್ಯಾಲ್ಯೇಷನ್, ಟೀಚರ್ದಲ್ಲ ರೋಲ್, ಇದು ಮಗುದು ರೋಲು, ನೋಡೋ ಅಂಥದ್ದು ಟೀಚರ್ ಕೆಲಸ. ಇದು ಮುಂದೆ ಎಲ್ಲಿ ಬರುತ್ತೆ ನೋಡ್ತಾ ಹೋಗೋಣ. ಇದನ್ನು ಇದನ್ನು ಚಂದ್ರು ಎಕ್ಸ್ಪ್ಲೈನ್ ಮಾಡಿದರೆ ಮತ್ತೊಮ್ಮೆ ನಾನು ಎಕ್ಸ್ಪ್ಲೈನ್ ಮಾಡಲ್ಲ. ಚಂದ್ರು ಅವರವರು ಡೀಟೇಲ್ ಆಗಿ ಶಿಕ್ಷಕರ ಕೈಪಿಡಿ ಅಂದರೆ ಸುಗಮಕಾರರ ಕೈಪಿಡಿ ಅಂತಂದು ಅವ್ರು ಬಳಸಿ ಹೇಳಿದರು. ಇದೆಲ್ಲ ಇದೆ ಅಲ್ಲಿ, ಸಲಹೆ ಸೂಚನೆ ಕೊಟ್ಟಿದ್ದೀವಿ, ಮಾದರಿಗೆ ಚಟುವಟಿಕೆ ಕೊಟ್ಟಿದ್ದೀವಿ, ನಿರ್ವಹಣಾ ವಿಧಾನನ ಹೇಳಿದ್ದೀವಿ, ಕಲಿಕಾ ಸಾಮಗ್ರಿ ಏನು ಬೇಕು ಅಂತ ಹೇಳಿದ್ದೀವಿ, ಪಠ್ಯಪುಸ್ತಕದೊಂದಿಗೆ ಯಾವ್ಯಾವ ಪಾಠಗಳು ಮ್ಯಾಪ್ ಆಗಿದೆ. ಆಗಲೇ ಡೈರೆಕ್ಟರ್ ಹೇಳ್ತಾ ಇದ್ರು, ಪಾಠ ಒಂದನೇದ್ರ ಜೊತೆಗೆ ಪಾಠ ಹನ್ನೊಂದನೇದು ಮ್ಯಾಪ್ ಆಗಿಬಿಟ್ಟಿರುತ್ತೆ. ಅಯ್ಯೋ ಈಗ ಇನ್ನು ಜನ್ಮ ಜೂನ್ಗೆ ನೀನು ಹನ್ನೊಂದನೇ ಪಾಠ ಮಾಡ್ತಾಯಿದ್ಯಾ ಅಂತ ಕೇಳಬಾರ್ದು ನಾವು ಓದರು. ಅದು ಮ್ಯಾಪ್ ಆಗಿರುತ್ತೆ, ಕ್ಲಾಸಿಫಿಕೇಷನ್ ಅಂತ ಬರುತ್ತೆ ಸೈನ್ಸಲ್ಲಿ, ವರ್ಗೀಕರಣ, ಅಲ್ಲಿ ಮ್ಯಾಪ್ ಆಗಿರುತ್ತೆ ಆ ಪಾಠ ಅಂಥದ್ದನ್ನು ಮುಂದೆ ರಾಘವೇಂದ್ರ ಸರ್ ನಿಮ್ಗೆ ಹೇಳ್ತಾರೆ. ಕಲಿಕೆ ಸ್ತರಗಳಿದೆ, ಹಿಮ್ಮಾಯಿತಿ ಕೊಡೋದಿದೆ. ನೆಕ್ಸ್ಟ್ ಮುಂದೆ ನೋಡೋದಾದರೆ ಗಣಿತ ಕಲಿಕಾ ಹಾಳೆ ಮೌಲ್ಯಾಂಕನ, ಇಲ್ಲಿಂದ ಮುಂದಕ್ಕೆ ಬಹಳ ಇಂಪಾರ್ಟೆಂಟು, ನಾವು ನೀವು ತುಂಬ ಚೆನ್ನಾಗಿ ಕೇಳಿಸ್ಕೋಬೇಕು. ಇದು ಕಾಮನ್ ಆಗಿರೋದು, ಗಣಿತಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿರೋದು. ನೋಡಿ, ಮೌಲ್ಯಾಂಕನವನ್ನು ನಾವು ಮೂರು ಸ್ತರಗಳಲ್ಲಿ ಮಾಡ್ತೀವಿ. ಒಂದು ಆಸ್ ಲರ್ನಿಂಗ್, ಇನ್ನೊಂದು ಆಫ್ ಲರ್ನಿಂಗ್, ಇನ್ನೊಂದು ಫಾರ್ ಲರ್ನಿಂಗ್. ಎಲ್ಲ ಹಂತಗಳಲ್ಲೂ ಕೂಡ ಕಲಿಕೆಯ ಹಾಳೆ ಉಪಯೋಗಕ್ಕೆ ಬರುತ್ತೆ. ಬಹಳ ಜನ ಹೊರಗಡೆ ಮಾತಾಡ್ತಾ ಇರೋದು, ಅದೇನು ಕಲಿಕಾ ಚೇತರಿಕೆ ಮಾಡ್ತಾ ಇದೀಯ ಅಂತಲ್ಲಪ್ಪ, ಪಾಠ ಬಿಟ್ಬಿಟ್ಟಿಯಾ ಅಂತ ಅಂದರು, ಪುಸ್ತಕ ಬಿಟ್ಬಿಟ್ಟಿದೆಯಾ ಅಂತ ಹೊರಗೆ ಮಾತಾಡ್ತಾ ಇರೋದು ನಾನು ಕೇಳಿದ್ದೇನೆ. ಇದು ಬೇರೆ ಅದು ಬೇರೆ ಅಲ್ಲ, ಕಲಿಕಾ ಪ್ರಕ್ರಿಯೆ ಭಾಗನೇ ಇದು, ಬೇರೆ ಇನ್ನೇನೂ ಅಲ್ಲ. ಎರಡನೇದು ರಚನಾವಾದ. ಸರ್ ಇಲ್ಲಿವರೆಗೂ ಸಿ ಸಿ ಹೇಳ್ಕೊಟ್ಟಿದ್ರಲ್ಲ, ಕನ್ಸ್ಟ್ರಕ್ಟಿವಿಸಮ್ ಹೇಳ್ಕೊಟ್ಟಿದ್ರಲ್ಲ ಸರ್, ಕಲಿಕಾ ಹಾಳೆ ಇರೋದೇ ಹಾಗೆ. ಆಗಲೇ ಹರಿ ಸರ್ ಹೇಳ್ತಾ ಇದ್ರು, ಇದನ್ನು ಇದನ್ನಿಷ್ಟು ಮಾಡ್ಕೊಂಡು ಹೋದ್ರೆ ಸಾಕು, ಪಠ್ಯಪುಸ್ತಕದ ಎಲ್ಲ ಅಂಶಗಳು ಬಂದ್ಬಿಡುತ್ತೆ. ಫೈವ್ ಇ ಅಲ್ಲೇ ಬಂದಿದೆ, ಎಸ್ ಬಿ ಎ. ಈಗ ನಾವು ಟೀಚರ್ಸ್ಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ, ಅಧಿಕಾರಿ ಮಿತ್ರರು ತಾವೆಲ್ಲ ಟ್ರೈನಿಂಗ್ ತೊಗೊಂಡಿದ್ದೀರಿ. ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್, ಶಾಲಾ ಆಧಾರಿತ ಮೌಲ್ಯಾಂಕನ ಒಂದು ಮಾಡ್ಯೂಲ್ ಇತ್ತು, ನೀವೆಲ್ಲ ತೊಗೊಂಡಿದ್ದೀರಿ, ಕಂಪ್ಲೀಟ್ ಮಾಡಿದ್ದೀರಿ. ಅದರ ವಿಚಾರಗಳು ಇದರೊಳಗಡೆ ಬಂದಿದೆ. ನಾನು ಮತ್ತು ನನ್ನ ಕಲಿಕೆ ಒಂದು ಟೂಲ್ ಕೊಟ್ಟಿದ್ದೀವಿ, ದಯಮಾಡಿ ನೋಟ್ ಮಾಡ್ಕೊಳ್ಳಿ, ಇದನ್ನು ಟೆಸ್ಟಾಗಿ ಮಾಡಿಸ್ಬೇಡಿ. ಅದ್ರಾಗೊಂದು ಕೊಟ್ಟಿದ್ದಾರಲ್ಲ, ಹಂಗೆ ನಾಳೆ ಎಲ್ಲ ಟೆಸ್ಟು ಅಂತ ಬರ್ಸಿಸ್ಬೇಡಿ. ಮಗು ಸ್ವಾವಲೋಕನ ಮಾಡ್ಕೊಳ್ಳುತ್ತೆ. ಇಡೀ ಒಂದು ಕಲಿಕಾ ಹಾಳೆ ಮುಗಿದ ಮೇಲೆ ಎಲ್ಲ ಸ್ಟೇಜಸ್ನ ಒಂದೊಂದು ಉದಾಹರಣೆಗಳನ್ನು ಅದೇ ಮಟ್ಟದ್ದನ್ನು ತಗೊಂಡು ಒಂದು ಸ್ವಾವಲೋಕನ ಟೂಲನ್ನು ಪ್ರತಿ ಕಲಿಕಾ ಹಾಳೆನಲ್ಲಿ ಕೊಡುವಂಥ ಪ್ರಯತ್ನ ಮ್ಯಾಥ್ಸಲ್ಲಿ ಮಾಡಿದ್ದೀವಿ. ಮಗುನೇ ಮಾಡ್ಕೊಳ್ಳುತ್ತೆ. ಇದು ರಚನಾತ್ಮಕ ಹಿಮಾಯಿತಿ ಟೀಚರ್ ಕೊಡ್ತಾರೆ, ನಾಲ್ಕು ಸ್ತರ ಇದೆ. ಜೊತೆಗೆ ತುಂಬ ಕಡೆ ಹೋಗಿ ನೋಡಿದಾಗ ಕೃತಿ ಸಂಪುಟ ತುಂಬ ಚೆನ್ನಾಗಿ ನಿರ್ವಹಣೆ ಆಗಿದೆ, ಟೀಚರ್ ಮೇಲ್ಗಡೆ ಡಿಪೆಂಡ್ ಆಗ್ತಾ ಇತ್ತು, ಅದನ್ನೆಲ್ಲ ಮಾಡಿಸಿ ತೊಗೊಂಡೋಗಿ ಚೈಲ್ಡ್ ಪ್ರೊಫೈಲಲ್ಲಿ ಹಾಕೋದು.
ಈಗ ಇಲಾಖೆನೇ ಎಷ್ಟು ಸಹಕಾರ ಮಾಡಿಕೊಟ್ಟಿದೆ. ಪ್ರತಿ ಮಗು ಕೂಡ ಚೈಲ್ಡ್ ಪ್ರೊಫೈಲ್ಗೆ ಹಾಕ್ಲಿಕ್ಕೆ ಹಾಳೆಗಳು ಸಿದ್ಧ ಮಾಡಿ ಕೊಡ್ತಾ ಇದೆ. ಅವೇ ಇವು ಕಲಿಕಾ ಹಾಳೆಗಳು. ಅವುಗಳನ್ನು ಮಗು ನಿರ್ವಹಿಸುತ್ತೆ. ನನ್ನ ಹೆಸರಲ್ಲಿ ವೇದಮೂರ್ತಿ ಅಂತ ನನ್ನ ಹೆಸರಲ್ಲಿ ಒಂದು ಎಲ್ಲೋ ಒಂದು ಸ್ಪೇಸ್ ಮಾಡಿದ್ದೀರಿ ಅವನ ಹಾಕಕ್ಕೆ, ಜೋಡಿಸ್ತೀನಿ. ಅದರದ್ದು ಕ್ರೋಢೀಕೃತನೇ ಮುಂದೆ ನಾನು ಎಫ್ ಎ ಅಂತ ಕನ್ಸಲ್ಟೇಷನ್ ಮಾಡ್ತೀನಲ್ಲ ಅದರೊಳಗೆ ಬರುತ್ತೆ. ಇದು ನೆಕ್ಸ್ಟು ಕಲಿಕೆಯ ಹಾಳೆ ಮತ್ತು ಗಣಿತ ಸಂಘ ಮ್ಯಾಥ್ಸ್ ಕ್ಲಬ್ಬನ್ನು ಮಾಡ್ತೀವಿ. ನಾಲ್ಕನೇ ತರಗತಿಯಿಂದ ಅದು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಮ್ಯಾಥ್ಸ್ ಕ್ಲಬ್ ಇದೆ. ಪ್ರತಿ ಶಾಲೆಯಲ್ಲಿ ಮ್ಯಾಥ್ಸ್ ಟೀಚರ್ ಇದನ್ನು ಮಾಡ್ತಾ ಹೋಗ್ತಾರೆ. ಇದಕ್ಕೆ ಸರ್ ಇದು ಬೇರೆನೇ ಸರ್ ಇಲ್ಲ, ಮ್ಯಾಥ್ಸ್ ಕ್ಲಬ್ಬಿನ ಬಹುತೇಕ ಆ್ಯಕ್ಟಿವಿಟೀಸ್ 90% ಆ್ಯಕ್ಟಿವಿಟೀಸ್ನೆಲ್ಲ ಕಲಿಕೆ ಹಾಳೆ ಒಳಗಡೆ ತಂದುಬಿಟ್ಟಿದ್ದೀವಿ. ಯಾವತ್ತು ಅವಕಾಶಗಳು ಸಿಗುತ್ತೆ, ಸ್ಟೇಜ್ ಫಂಕ್ಷನ್ ಸಿಗುತ್ತೆ, ಯಾವುದೋ ಒಂದು ಸಮುದಾಯ ಶಾಲಾ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಯಾವತ್ತೋ ಒಂದಿನ ಪೋಷಕರ ಸಭೆ ಮಾಡ್ತಾ ಇದ್ದೀವಿ ಅಂತ ಎಲ್ಲ ದಿನಗಳಲ್ಲಿ ಮೆಟ್ರಿಕ್ ಮೇಳನ ಮ್ಯಾಪ್ ಮಾಡ್ಕೋಬೋದಾ? ಅವತ್ತು ಇನ್ನೊಂದು ಯಾವುದಾದ್ರೂ ಮ್ಯಾಥಮೆಟಿಕ್ ಮಾಡೆಲ್ನ ಪ್ರದರ್ಶನ ಮಾಡ್ತಕ್ಕಂಥ ಆಕ್ಟಿವಿಟಿ ಮಾಡ್ಬೋದಾ? ಟೀಚರ್ ಒಂದು ಸಣ್ಣ ಆಕ್ಷನ್ ಪ್ಲಾನ್ ಮಾಡಿಕೊಂಡು ಆ ಕೆಲಸನ ಮಾಡಿಸ್ತಾ ಹೋಗ್ಬೋದು. ತರಗತಿ ಕೋಣೆಯನ್ನೇ ಪ್ರಯೋಗಾಲಯವಾಗಿ ಕನ್ವರ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ. ಇದು ಎಲ್ಲ ಹಂತದ ಮಕ್ಕಳ ಕಲಿಕೆಗೆ ಅನುಕೂಲ ಆಗುತ್ತೆ. ಗಿಫ್ಟ್ ಸರ್ ಇಲ್ಲಿವರೆಗೂ ನೀವು ಮಾತಾಡ್ತಿರೋದೆಲ್ಲ ಸ್ಲೋ ಲರ್ನರ್ಸ್ ಬಗ್ಗೆ, ಕಲಿಕಾ ಹಂತರ ಇದೆ ಅಂತ. ಆದರೆ ನನ್ನ ಮಗು 23 ತಿಂಗಳು ಕೂಡ ಆನ್ಲೈನಲ್ಲಿ ಕಲ್ತಿದೆ, ಈ ಕ್ಲಾಸಿಗೆ ಸಜ್ಜಾಗಿದೆ ಸರ್, ಈ ಮಗು ಹಿಂದುಳಿಯಲ್ವಾ ಅಂತ ತುಂಬ ಜನ ಪ್ರಶ್ನೆ ಕೇಳ್ಬೋದು. ಈ ಮಕ್ಕಳಿಗೂ ಕೂಡ ಗಿಫ್ಟೆಡ್ ಮಕ್ಕಳು ಅಂತ ಸೋಕಾಲ್ಡ್ ಏನು ಕರಿತೀವಲ್ಲ ಆ ಮಕ್ಕಳಿಗೂ ಕೂಡ ಸ್ಪೇಸಸ್ ಇದೆ ಇಲ್ಲಿ ಮ್ಯಾಥ್ಸ್ ಕ್ಲಬ್ಬಲ್ಲಿ. ಇನ್ನು ಮುಂದಿನ ಹಂತದ ಕಲಿಕೆಯನ್ನು ಮಾಡಲಿಕ್ಕೆ ಸ್ಪೇಸಸ್ ಕೊಟ್ಟಿದ್ದೇವೆ. ಅನ್ವಯ ರೂಪದ ಪ್ರಶ್ನೆಗಳು ಲಾಸ್ಟ್. ನಮಗೆ ಇಷ್ಟೆಲ್ಲ ಕಷ್ಟಪಟ್ಟು 1 ತಿಂಗಳೊಳಗಡೆ ಈ 9 ಡಯಟ್ಗಳು ಕಷ್ಟಪಟ್ಟು ಮಾಡಿದ್ದ ಫಲ ನಮಗೆ ಇಷ್ಟು ಏರಿಯಾದಲ್ಲಿ ಉಪಯೋಗ ಆಗ್ತಾ ಇದೆ. ನಂಬರ್ 1, ಆನ್ಲೈನ್ ಅಥವಾ ಆಫ್ಲೈನ್ ಅಥವಾ ಬ್ಲೆಂಡೆಡ್ ಮೋಡ್. ನಮಗೆ ಗೊತ್ತಿಲ್ಲ 4ನೇ ಅಲೆ ಯಾವಾಗ ಬರುತ್ತೋ ಅಂತ. ಇನ್ ಕೇಸ್ ಮುಂದೆ ಬಂದ್ಬಿಡ್ತೋ, ಈ ಕಲಿಕಾ ಹಳೆಯನ್ನು ಬಳಸ್ಕೊಂಡು ಎಲ್ಲ ಮಕ್ಕಳ ಕಲಿಕೆಯನ್ನು ನಾವು ಚೆನ್ನಾಗಿ ಮಾಡಬಹುದು ಆನ್ಲೈನ್ ಮೋಡಲ್ಲಿ. ಆಫ್ಲೈನ್ ಮೋಡಲ್ಲಿ ಸರ್ ಏನೂ ಇಲ್ಲ, ರೆಗ್ಯುಲರ್ ಕ್ಲಾಸ್ ನಡೀತಿದೆ ಬಿಡಿ ಸರ್, ಟೀಚರ್ ನಾನು ಪಾಠ ಮಾಡ್ತೀನಿ, ಇದೇನು ಬೇಡ ಅನ್ನಂಗೆ ಇಲ್ಲ. ಶಾಲಾ ಪ್ರಕ್ರಿಯೆ ಭಾಗವಾಗಿ, ತರಗತಿ ಪ್ರಕ್ರಿಯೆ ಭಾಗವಾಗಿ ಇದನ್ನು ಮಧ್ಯೆ ಮಧ್ಯೆ ಬಳಸ್ಕೋಬೋದು. ಹೇಗೆ ಬಳಸ್ಕೋಬೋದು? ನಾನು ಟೀಚರು ನೋಟ್ಸ್ ಆಫ್ ಪ್ಲ್ಯಾನನ್ನು ಬರಿತೀನಿ. ಆ ನೋಟ್ಸ್ ಆಫ್ ಪ್ಲ್ಯಾನ್ ಒಳಗಡೆ ಒಂದಿದೆ, ಅನುಕೂಲಿಸಲು ರೂಪಿಸಿದ ಚಟುವಟಿಕೆ ಅಂತ ಇದೆ. ಆ ಚಟುವಟಿಕೆ ಯಾವುದು? ಕಲಿಕೆ ಹಾಳೆ ಒಳಗಡೆ ಕೊಟ್ಟಿರೋ ಚಟುವಟಿಕೆ. ಸರ್ ನೀವು ಯಾವುದೋ ಚಟುವಟಿಕೆ ಕೊಟ್ಟಿದ್ದೀರಾ, ಅದಕ್ಕಿಂತ ತುಂಬ ಚೆನ್ನಾಗಿರೋ ಚಟುವಟಿಕೆ ನನಗೆ ಗೊತ್ತು ಸರ್. ಸ್ಥಳೀಯವಾಗಿ ಈ ಭಾಗದಲ್ಲಿ ಈ ಪ್ರಾಂತ್ಯದ ಈ ಮಕ್ಕಳಿಗೆ ಸೂಟಬಲ್ ಆಗಿರೋದು ನನ್ನ ಹತ್ರ ಇನ್ನೊಂದಿದೆ ಅಂದರೆ ಆ ಫ್ರೀಡಮ್ನ ಟೀಚರ್ಗೆ ಕೊಡಿ, ಅದನ್ನು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಷ್ಟೇ. ಇದು ನಮಗೆ ಗೊತ್ತಿರಬೇಕು. ನೆಕ್ಸ್ಟು ಸ್ವವೇಗದ ಕಲಿಕೆಗೆ, ಸಂತಸದ ಕಲಿಕೆಗೆ ಇದು ಸಹಕಾರಿಯಾಗಿದೆ. ಕಲಿಕಾ ಕೊರತೆಯನ್ನು ನೀಗಿಸುತ್ತೆ. ತರಗತಿ ಪ್ರಕ್ರಿಯೆಗೆ ಹೆಚ್ಚು ಸಹಕಾರಿಯಾಗಿದೆ. ಲಾಸ್ಟ್ ಲೈನ್ ಇದನ್ನು ಬೇಕು ಅಂತ ಹಾಕಿದ್ದೀನಿ. ಟೀಚರ್ಗೆ ತುಂಬ ಹೆಲ್ಪ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಯಾವಾಗ ಟೀಚರ್ಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಅಂತೀವೋ 100% ಟೀಚರ್ಸ್ ಇದನ್ನು ಬಳಸ್ತಾರೆ. ಟೀಚರ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ನಾನು ನಾಳೆ ಹೋಗ್ಬಿಟ್ಟು ಫಸ್ಟ್ ಕೇಳಿದ್ರೆ ನೋಟ್ಸ್ ಆಫ್ ಪ್ಲಾನ್ ಕೊಡು, ನೀನು ಪ್ರೋಗ್ರಾಮ್ ಆಫ್ ವರ್ಕ್ ಕೊಡು, ಇಷ್ಟೇ ಬರೆದಿರೋದು, ಡೇಟ್ ಹಾಕಿದೀಯಾ, ಟಿಟ್ಸ್ ಇದೆಯಾ, ಎಲ್ಲಿ ಮಕ್ಕಳದು ಹೋಮ್ ಇದನ್ನು ಕೊಡು, ಹೋಮ್ವರ್ಕ್ ತಿದ್ದಿರೋದು ಕೊಡು. ಇವೆಲ್ಲವಕ್ಕೂ ಕೂಡ ಉತ್ತರ ನಮ್ಮ ಕಲಿಕೆ ಹಾಳೆ. ಕಲಿಕೆ ಹಾಳೆ ಒಳಗಡೆನೆ ಅನುಕೂಲಿಸಲು ರೂಪಿಸಿದ ಚಟುವಟಿಕೆ ಇದೆ. ಟಿ ಎಲ್ ಎಮ್ ಎಲ್ಲಿ ಬಳಸಿರೋದು? ಇದೆ ಟಿ ಎಲ್ ಎಮ್. ಎಷ್ಟು ಸ್ವಾವಲೋಕನದ ಟೂಲಲ್ಲಿ ಅಲ್ಲೇ ಬರೆದಿದ್ದೀರಿ, ಫೀಡ್ಬ್ಯಾಕ್ ಕೊಟ್ಟಿರೋದೆಲ್ಲ ಸ್ವಾವಲೋಕನದ ಅಲ್ಲೇ ಇದೆ. ಇದಿಷ್ಟಿನ್ನು ತರಬೇಕಾಗಿರೋದು ಇನ್ನೆಲ್ಲಿಗೆ? ಒಂದೇ ಒಂದು ಕೆಲಸ, ಎಫ್ ಎ ಒಂದು ಕಾಲಮ್ ವೇದಮೂರ್ತಿ ಅಂತ ಬರೆದ್ಬಿಟ್ಟು ಒಂದು ಕಾಲಮ್ ಹಾಕ್ಬಿಟ್ಟು ಎಫ್ ಎ ಜುಲೈ ಎಂಡಿಂಗ್ ಮಾಡ್ತಾರೆ ಅಂದರೆ ಅಲ್ಲಿವರೆಗೂ ಎಷ್ಟು ಆ್ಯಕ್ಟಿವಿಟಿಗಳಾಯಿತು, ಎಷ್ಟು ಲರ್ನಿಂಗ್ ಔಟ್ಕಮ್ ಒಳಗಡೆ ಆಯಿತು, ಎಷ್ಟು ಅಂಶಗಳಿಗಾಯಿತು. ಅವಾಗವಾಗ ರೈಟ್ ಹಾಕಂತ ಹೋದರೆ 40 ಅಂಶಗಳಿಗಾಗಿತ್ತು. ವೇದಮೂರ್ತಿ 30 ಟಿಕ್ ಇದೆ, 40-30 ತಗೊಂಡ. ಇಷ್ಟೇ ಎಫ್ ಎ, ಸಿಂಪಲ್. ಈ ಥರಕ್ಕೆ ನಾವು ಟೀಚರ್ಗೆ ಟ್ರೈನಿಂಗ್ ಕೊಟ್ಟಲ್ಲಿ ಗಣಿತನ ತುಂಬ ಆಕರ್ಷವಾಗಿ ಚೆನ್ನಾಗಿ ತಿಳಿಸ್ಬೋದು ಅಂತ ಹೇಳ್ತಾ ನಿಮ್ಮೊಂದಿಗೆ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಇದನ್ನು ಚೆಂದ ಮಾಡಿಕೊಟ್ಟಂತಹ ನಾನು ಮತ್ತೊಮ್ಮೆ ಜ್ಞಾಪಿಸ್ಕೊತೀನಿ, ದಾವಣಗೆರೆ ಡಯಟಿನ ಪ್ರಾಂಶುಪಾಲರು ಲಿಂಗರಾಜು ಸಾಹೇಬರು, ಅಲ್ಲಿಯ ಮಂಜುಳಾ ಮಂಗಳ ಮೇಡಮ್ ಮತ್ತು ಅವ್ರ ತಂಡ 1 ತಿಂಗಳು ಪ್ರಯತ್ನ ಪಟ್ಟಿದೆ. ನಿನ್ನೆ ರಾತ್ರಿ 12:01 ಕೂಡ ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಇದ್ದು ವೆರಿಫಿಕೇಷನ್ ಮಾಡಿದ್ದಾರೆ. ಈ ಎಲ್ಲ ಪ್ರಯತ್ನಕ್ಕೂ ಕೂಡ ಆ ತಂಡಕ್ಕೂ ಕೂಡ ಅವನು ಜೋರು ಚಪ್ಪಾಳೆ ಹಾಕಬೇಕು ಅಂತ ನಾನು ಕೇಳ್ಕೊಳ್ತು. ಥ್ಯಾಂಕ್ ಯು ವೆರಿ ಮಚ್. ಓವರ್ ಟು ವಿಶ್ವನಾಥ್ ಸರ್. ಮೇಡಮ್ ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಸ್ನೇಹಿತರಾದಂಥ ವೇದಮೂರ್ತಿಯವರು ಹೇಳ್ತಾ ಒಂದು ಅಕಸ್ಮಾತ್ ಗೊತ್ತಿಲ್ಲದೇ ಬಂದಿರಬಹುದು ಅಂತ ನಾನು ಅಂದ್ಕೊಳ್ತೀನಿ. ಯಾವುದೇ ಮಗುವನ್ನು ಡಿಸ್ಕರೇಜ್ ಮಾಡಬಾರ್ದು ಅಂತ ಎನ್ ಇ ಪಿನಲ್ಲಿ ಹೇಳ್ತಾ ಇದೆ. ನಮ್ಮ ಶಿಕ್ಷಣದ ಮೂಲ ತತ್ವನೂ ಹಾಗೆ ಆಗಿದೆ. ಅದೇ ರೀತಿಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಒಂದು ಈಗ ಸಂಕಲನದ ಚಿಹ್ನೆ ಆಗಿದೆ, ಅಲ್ಲಿ ವ್ಯವಕಲನ ಚಿಹ್ನೆ ಆಗಬೇಕಾಗಿತ್ತು ಅಂತ ಹೇಳಿದ್ರೆ
ನೀನು ಸರಿಯಾಗಿ ಪ್ರಯತ್ನ ಮಾಡಿದೀಯಾ, ಒಳ್ಳೆ ಪ್ರಯತ್ನ ಮಾಡಿದೀಯಾ, ಅದನ್ನ ಪ್ಲಸ್ ಅದನ್ನ ಮೇಲ್ಗಡೆ ಒಂದು ಸ್ವಲ್ಪ ಅಳಿಸ್ಬಿಟ್ರೆ ಅದೇ ವ್ಯವಕಲನ ಆಗತ್ತೆ. ಚಿಹ್ನೆ, ನೀವು ಕೂಡ ಒಳ್ಳೆ ರೀತಿಯಲ್ಲಿ ಬರ್ದಿದೀಯಾ, ನಿನಗೂ ಅಂಕ ಸಿಗೋದು ಬೇರೆ, ನಿನಗೂ ವಿಷಯ ಗೊತ್ತಾಗಿದೆ. ಅದಕ್ಕೆ ಪ್ರೋತ್ಸಾಹವಾಗಿ ಎನ್ಕರೇಜ್ಮೆಂಟು ಪಾಸಿಟಿವ್ ಮೋಡಲ್ಲಿ ಮಕ್ಕಳ ಕಲಿಕೆಗೆ ಇರಬೇಕೇ ಹೊರತು ಎಂದೂ ಕೂಡ ಯಾವುದೇ ಹಂತದಲ್ಲಿ ಮಕ್ಕಳು ಹಿಮ್ಮುಖ ಆಗೋದಕ್ಕೆ ಕೆಲವು ನಮಗೆ ಅರಿವಿಲ್ಲದೇನೆ ನಮ್ಮ ತರಗತಿ ಕೋಣೆಗಳಲ್ಲಿ ಇನ್ನೊಬ್ಬರು ಕಂಪೇರ್ ಮಾಡಿ ಕೊಡ್ತಕ್ಕಂಥದ್ದು. ಈಗ ನೋ ಕಂಪ್ಯಾರಿಸನ್ ಬಿಟ್ವೀನ್ ಇಂಡಿವಿಜುವಲ್ಸ್. ಈಗ ಫಸ್ಟ್ ಹೇಳ್ತಕ್ಕಂಥದ್ದು ಎನ್ ಇ ಪಿ ನಲ್ಲಿ ಬರ್ತಕ್ಕಂಥದ್ದು, ನಮ್ಮ ನಿಪುಣ ಇದರಲ್ಲಿ ಬರ್ತಕ್ಕಂಥದ್ದು, ಎಫ್ ಎಲ್ ಎನ್ ಬರ್ತಕ್ಕಂಥ ಮೊದಲ ಅಂಶಗಳು ಹೌದು. ಹಾಗಾಗಿ ಮಗುವಿಗೆ ಯಾವುದೇ ರೀತಿಯಲ್ಲಿ ಹಿಮ್ಮುಖವಾಗತಕ್ಕಂಥದ್ದಾಗಲಿ, ಮಗುವನ್ನು ಡಿಸ್ಕರೇಜ್ ಮಾಡತಕ್ಕಂಥದ್ದಾಗಲಿ, ಯಾವುದೇ ಪದಗಳು ಮತ್ತೆ ಅಲ್ಲಿ ಬಂದಿರತಕ್ಕಂಥದ್ದನ್ನು ನೀವು ತಪ್ಪು ಮಾಡಿದ್ಯಾ ಸರಿ ಮಾಡ್ಕೊಂಡು ಬಾ, ತಪ್ಪು ಅನ್ನೋ ಪದ ಬರಲೇಬಾರದು. ಪ್ರಯತ್ನ, ಉತ್ತಮ ಪ್ರಯತ್ನ ಆಗಿದೆ, ಅದನ್ನು ಹೀಗೆ ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ. ದಯವಿಟ್ಟು ಇದನ್ನು ಒಂದು ಕರೆಕ್ಷನ್ ಮಾಡ್ಕೋಬೇಕು ಅಂತ. ಯಾಕೆಂದರೆ ನಮ್ಮ ಇವರೇನೆ, ಬೇರೆ ಏನಿಲ್ಲ. ಅದೊಂದು ಯಾಕೆಂದರೆ ಅದು ಆಶಯ ಎಲ್ಲರ ಒಂದು. ನಾಳೆ ಕ್ಲಾಸ್ಗೆ ಹೋದಾಗ ಯಾವುದೇ ಮಗು ಕೂಡ ನಮ್ಮಿಂದ ಹೊರಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮಾನ್ಯ ಸಹ ನಿರ್ದೇಶಕರು ಹೇಳಿದ್ದು 100% ಕರೆಕ್ಟು. ಅದಕ್ಕೆ ಸ್ಪೇಸಸ್ಸನ್ನು ಇಲ್ಲಿ ಕೊಟ್ಟಿದ್ದೀವಿ. ನನ್ನ ಕಲಿಕೆಯ ಬಗ್ಗೆ ಶಿಕ್ಷಕರ ಹಿಮ್ಮಾಯಿತು ಅಂತ ಶಿಕ್ಷಕರು ಅಲ್ಲಿ ಧನಾತ್ಮಕವಾಗಿ ಕೊಡ್ತಾರೆ. ಹಾಗಾಗಿ ಎಲ್ಲ ಲರ್ನಿಂಗ್ ಔಟ್ಕಮ್ನು ಕೂಡ ನಾವು ಹಿಂದೆ ನೋಡಿ ಧನಾತ್ಮಕವಾಗಿ ಬರೆದಿದ್ದೇವೆ. ಎಲ್ಲೂ ಕೂಡ ನೀವು ಕಲ್ತಿಲ್ಲ ಅಂದಿಲ್ಲ, ನಾಲ್ಕು ಸ್ತರನ ಕೊಟ್ಟಿರೋದು ನಾವಲ್ಲಿ. ನಾಲ್ಕನೇ ಸ್ತರ 100% ಅಚೀವ್ಮೆಂಟು, ಉಳಿದದ್ದನ್ನೆಲ್ಲ ನಾವು ಭಾಗಶಃ ಸ್ವಲ್ಪ ಹಿಂಗೆಲ್ಲ ಬರೆದಿದ್ದು ಉಂಟು. ಮೊದಲು ತೆಗೆದ್ವಿ ಅದನ್ನೆಲ್ಲ, ಹಾಗಾಗಬಾರ್ದು. ನೋಡಿ, ಮೊದಲು 2 ಅಂಕಿ, ಆಮೇಲೆ 3 ಅಂಕಿ, 4 ಅಂಕಿ, ಆಮೇಲೆ ನಿತ್ಯ ಜೀವನಕ್ಕೆ ಅಪ್ಲೈ ಮಾಡಿ ಪಾಸಿಟಿವ್ ಆಗಿ ತೊಗೊಂಡಿದ್ದೀವಿ. ಹೀಗೆ ನಮ್ಮ ಕಲಿಕಾ ಹಳೆ ಮುಂದುವರಿತೆ. ಥ್ಯಾಂಕ್ ಯು ಸರ್, ಒಳ್ಳೆ ಸಲಹೆ ಕೊಟ್ಟಿದ್ದೀರಿ.